ಎಲ್ಲೇ ಹೋದ್ರೂ ಏನೇ ಮಾಡಿದ್ರೂ ಎಂಡಿಎಫ್ ಟೀಮ್ ಆಕ್ಟಿವ್ ರಕ್ಷಣೆ ಹೆಸರಿನಲ್ಲಿ ನೈತಿಕ ಪೊಲೀಸ್ ಗಿರಿನ ಇದು ಕರ್ನಾಟಕವೋ ತಾಲಿಬಾನ್ ಕರಾವಳಿ ತಾಲಿಬಾನಿಗಳು ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ಮಂಗಳೂರಲ್ಲಿ ನೈತಿಕ ಪೊಲೀಸ್ ಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಪ್ರಮೋದ್ ಮುತ್ತಾಲಿಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅಂತ ಮಾಡಿದ್ದಾರೆ ಇವರು ಮುತ್ತಾಲಿಕ್ ಅವರ ಹೇಳಿಕೆ ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ ಗಿರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತ ಪ್ರಮೋದ್ ಮುತ್ತಾಲಿಕ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅಂತ ಮಾಡಿದ್ದಾರೆ ಇವರು ಕಟ್ಟರ್ ಮುಸ್ಲಿಮರನ್ನ ತಯಾರಿಸಲಾಗ್ತಾರೆ ಕಟ್ಟರ್ ಮುಸ್ಲಿಮರನ್ನ ತಯಾರು ಮಾಡಲಾಗ್ತಾರೆ ಪಿಎಫ್ಐ ಸಿಎಫ್ಐ ಎಸ್ಡಿಪಿಐ ಎಐಎಂಐಎಂ ಜೊತೆ ಎಂಡಿಎಫ್ ಅನ್ನು ಹುಟ್ಟು ಹಾಕಿದ್ದಾರೆ ಸಂಘಟನೆ ಹದ್ದುಬಸ್ತಿನಲ್ಲಿಟ್ಟು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕರೆಯನ್ನ ಕೂಡ ನೀಡಿದ್ದಾರೆ ಪಿಎಫ್ಐ ಬ್ಯಾನ್ ಮಾಡಲಿಕ್ಕೆ ಹೋರಾಡುತ್ತಿದ್ದೇವೆ ನಾವು ಎಂಡಿಎಫ್ ಚಿನ್ಹೆ ಸಂದೇಶ ಅಲ್ ಕೈದಾ ಮಾದರಿಯಲ್ಲಿವೆ ಎಂಡಿಎಫ್ ಬಗ್ಗೆ ತನಿಖೆಗೆ ಆಗ್ರಹಿಸಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅಂತ ಹೇಳಿ ಅವರು ಮಾಡಿದ್ದಾರೆ ಅದರಿಂದ ಕಟ್ಟರ್ ಮುಸ್ಲಿಂ ವಾದಿಗಳನ್ನು ಮುಸ್ಲಿಮರನ್ನು ತಯಾರು ಮಾಡುವಂತ ಪ್ರಕ್ರಿಯೆ ಮೆಸೇಜ್ಗಳ ಮೂಲಕ ಒತ್ತಾಯದ ಮೂಲಕ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬಂದಿದೆ ನಾನು ಹೇಳೋದು ಪಿಎಫ್ಐ ಸಿಎಫ್ಐ ಎಸ್ಡಿಪಿಐ ಎಂಐಎಂ ಈ ಎಲ್ಲ ಸಂಘಟನೆಗಳ ಜೊತೆ ಇನ್ನೊಂದು ಹುಟ್ಟು ಹಾಕಿದ್ದಾರೆ ಎಂಡಿಎಫ್ ಅನ್ನುವಂಥದ್ದು ಈ ಎಲ್ಲ ಸಂಘಟನೆಗಳನ್ನು ಹದ್ದುಬಸ್ತಿನಲ್ಲಿಡಬೇಕು ಕ್ರಮ ತಗೊಳ್ಬೇಕು ಸೊ ಏನು ಪ್ರಾರಂಭ ಆಗಿದಂಥ ಎಂಡಿಎಫ್ ಅನ್ನು ಗಮನಿಸಿ ಅದನ್ನು ಸರ್ಕಾರ ಹದ್ದುಬಸ್ತಿನಲ್ಲಿಡಬೇಕು ಅಂತ ಅನ್ನುವಂಥದ್ದು ಎಂಡಿಎಫ್ ಅದು ನೋಡಿದರೆ ಅಂತೂ ಸಾಕಷ್ಟು ನಾನು ನೋಡಿದೆ ಗಮನಿಸಿದೆ ಅದರದ್ದೆಲ್ಲ ಮೆಸೇಜ್ಗಳು ಅದರದ್ದು ಇದು ಚಿಹ್ನೆ ನೋಡಿದರೆ ಒಂಥರ ಈ ಪಾಕಿಸ್ತಾನದ ಬೇರೆ ಬೇರೆ ಅಲ್ ಕೈದಾ ಆ ರೀತಿಯ ಮಾದರಿಯಲ್ಲೇ ಅವರ ರೀತಿಯ ವರ್ತನೆ ಅವ್ರ ರೀತಿಯ ಎಲ್ಲ ಚಿಹ್ನೆಗಳು ಎಲ್ಲ ಕಾಣಿಸ್ತಾ ಇದೆ ಸೊ ಈಗ ಒಮ್ಮೆಲೆ ಹೊಸದು ಹುಟ್ಟಾಕಿದ್ದಾರೆ ಅಥವಾ ಈ ಮೊದಲಿಂದ ಇತ್ತು